ಇದು ಪನ್ನೀರು ನಂದಿನಿ ಹಾಲಲ್ಲಿ ತರಿಸಿರೋದು ಪನ್ನೀರ್ ಇದು 2 ಗ್ರಾಮ್ಸ್ದು ಎರಡು ಪಾಕೆಟ್ ತಗೊಂಡಿದ್ದೀನಿ ಇದನ್ನು ಪೀಸ್ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಜಾಸ್ತಿ ದೊಡ್ಡದು ಬೇಡ ಜಾಸ್ತಿ ಚಿಕ್ಕದು ಬೇಡ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ನಂದಿನಿ ಪನ್ನೀರ್ ಅನ್ನ ಎರಡು ಪ್ಯಾಕೆಟ್ ತರಿಸಿದ್ದೀನಿ 200 ಗ್ರಾಮ್ 400 ಗ್ರಾಮ್ ಇದೆ ಇದನ್ನ ಕಟ್ ಮಾಡಿ ನಾನು ತೊಳೆದು ಇಟ್ಕೊಂಡಿದ್ದೀನಿ ಮೀಡಿಯಂ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ ಚಿಕ್ಕದ ಹಾಕಿದ್ರೆ ಪೀಸ್ ಪೀಸ್ ಆಗೋಗುತ್ತೆ ಬಾರಿ ದೊಡ್ಡದು ಬೇಡ ಮೀಡಿಯಂ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಕಟ್ ಮಾಡಿರೋ ಈರುಳ್ಳಿ ತಗೊಂಡಿದ್ದೀನಿ ಒಂದು ಬೌಲ್ ಟೊಮ್ಯಾಟೋ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು 20 ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿ ಒಂದು 10 ತಗೊಂಡಿದ್ದೀನಿ ಗೋಡಂಬಿ ಒಂದು 10 ಗೋಡಂಬಿ ತಗೊಂಡಿದ್ದೀನಿ ಕಸ್ತೂರಿ ಮೇಥಿ ಸ್ವಲ್ಪ ಅಂದ್ರೆ 1 ಟೀಸ್ಪೂನ್ ತಗೊಂಡಿದ್ದೀನಿ ಧನಿಯಾ ಪುಡಿ 1 ಟೀಸ್ಪೂನ್ ತಗೊಂಡಿದ್ದೀನಿ ಗರಂ ಮಸಾಲಾ ಪೌಡರ್ 1/2 ಟೀಸ್ಪೂನ್ ತಗೊಂಡಿದ್ದೀನಿ ಒಣಮೆಣಸಿನ ಪುಡಿ 1/2 ಟೀಸ್ಪೂನ್ ಅರಿಶಿನ ಪುಡಿ 1/4 ಟೀಸ್ಪೂನ್ ತಗೊಂಡಿದ್ದೀನಿ ಉಪ್ಪು 1 ಟೀಸ್ಪೂನ್ ತಗೊಂಡಿದ್ದೀನಿ ನಂದಿನಿ ಬಟರ್ ಇಟ್ಕೊಂಡಿದ್ದೀನಿ ಇಷ್ಟು ಹಾಕಲ್ಲ ಇದರಲ್ಲಿ ಒಂದು 2 ಸ್ಪೂನ್ ಮಾತ್ರ ಹಾಕೊಂತೀನಿ ಈ 4 ಪದಾರ್ಥಗಳನ್ನು ಈಗ ನಾವು 1 ಸ್ಪೂನ್ ಎಣ್ಣೆ ಅಥವಾ ಬೆಣ್ಣೆ ಯಾವುದಾದರೂ ಉಪಯೋಗಿಸಬಹುದು ಹಾಕಿ ಬಾಣಲೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಮಿಕ್ಸಿಗೆ ಹಾಕೋಬೇಕು ನುಣ್ಣಗೆ ಅದರ ಜೊತೆಗೆ ಗಸಗಸೆ ಮತ್ತೆ ಗೋಡಂಬಿ ಕೂಡನೂ ಮಿಕ್ಸಿಗೆ ಹಾಕೋಬೇಕು ಗಸಗಸೆ ಗೋಡಂಬಿ ಫ್ರೈ ಮಾಡೋದೇನು ಬೇಡ ನೋಡಿ ಸ್ನೇಹಿತರೆ ಸ್ಟೌ ಹಚ್ಚಿದ್ದೀನಿ ಬಾಣಲೆ ಇಟ್ಟಿದ್ದೀನಿ ಬಾಣಲೆಯಲ್ಲಿ ನಾನು ಬೆಣ್ಣೆ ಹಾಕ್ತಾ ಇದ್ದೀನಿ ಈಗ ಇದನ್ನ ಸ್ವಲ್ಪ ಫ್ರೈ ಮಾಡಿ ನಾವು ಮಿಕ್ಸಿಗೆ ಹಾಕೋಬೇಕು ಇದರ ಜೊತೆಗೆ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಟೊಮೆಟೊ ಕೂಡ ಹಾಕೋಬೇಕು ಈ ಸ್ವಲ್ಪ ಹಂಗ ಫ್ರೈ ಆದ್ರೆ ಮತ್ತೆ ಅದನ್ನ ಹಾಕೋಣ ನೋಡಿ ಸ್ನೇಹಿತರೆ ಫ್ರೈ ಆಗ್ತಾ ಇದೆ ಈಗ ಇದರಲ್ಲಿ ಬೆಳ್ಳುಳ್ಳಿ ಹಾಕೋಣ ಇದನ್ನ ಸ್ವಲ್ಪ ನೋಡಿ ಸ್ನೇಹಿತರೆ ಈಗ ಇದು ಫ್ರೈ ಆಗಿದೆ ಸ್ಟವ್ ಆಫ್ ಮಾಡಿ ಇದನ್ನ ತಣ್ಣಗಾಗಿ ಹಾಕ್ಬಿಡೋಣ ಒಂದು 10 ನಿಮಿಷ ಇದು ಈಗ ಆರಕ್ಕಿಡೋಣ
ಗಸಗಸೆ ಮಿಕ್ಸಿಗೆ ಹಾಕ್ತಾ ಇದೀನಿ ಜಾರಲ್ಲಿ ಗೋಡಂಬಿ ಕೂಡ ಜಾರಲ್ಲಿ ಹಾಕ್ತಾ ಇದೀನಿ ಸ್ನೇಹಿತರೆ ನಾನು ಈಗ ಮಿಕ್ಸಿ ಜಾರಲ್ಲಿ ಗಸಗಸೆ ಗೋಡಂಬಿ ಫ್ರೈ ಮಾಡ್ಕೊಂಡಿದೀವಲ್ಲ ನಾಲ್ಕು ಪದಾರ್ಥ ಅದನ್ನ ಎಲ್ಲ ಹಾಕಿದೀನಿ ಮಿಕ್ಸಿ ಜಾರಲ್ಲಿ ಈ ಎಲ್ಲಾ ಪದಾರ್ಥಗಳನ್ನು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಇದನ್ನ ಗಟ್ಟಿಯಾಗಿ ರುಬ್ಬಿಕೊಳ್ಳೋಣ ಸ್ನೇಹಿತರೆ ಈಗ ಸ್ನೇಹಿತರೆ ಇದರಲ್ಲಿ ಬೆಣ್ಣೆ ಹಾಕಿದ್ದೀನಿ ಅದು ಸ್ವಲ್ಪ ಕರಗಲಿ ನೋಡಿ ಸ್ನೇಹಿತರೆ ಸ್ಟೌ ಹಚ್ಚಿದ್ದೀನಿ ಬಾಣಲೆ ಇಟ್ಟಿದ್ದೀನಿ ಅದರಲ್ಲಿ ಒಂದು ಸ್ಪೂನ್ ಬೆಣ್ಣೆ ಹಾಕಿದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದು ಸ್ವಲ್ಪ ಕರಗ್ತಾ ಇದೆ ಕರಗಲಿ ಈಗ ಅದರಲ್ಲಿ ನಾವು ಈರುಳ್ಳಿ ಹಾಕೋಣ ಹಾಗೆ ಕಸ್ತೂರಿ ಮೇಥಿ ಕೂಡ ಹಾಕೋಣ ಇದನ್ನ ಸ್ವಲ್ಪ ಫ್ರೈ ಮಾಡೋಣ ಈರುಳ್ಳಿ ಫ್ರೈ ಆಗ್ತಾ ಇದೆ ಈಗ ನಾವು ಇದರಲ್ಲಿ ನಾವು ತಗೊಂಡಿರೋ ಒಣಮೆಣಸಿನ ಪುಡಿ ಹಸಿನ ಪುಡಿ ಹಾಕೊಳ್ಳೋಣ ಧನಿಯಾ ಪುಡಿ ಹಾಕೊಳ್ಳೋಣ ಗರಂ ಮಸಾಲೆ ಕೂಡ ಹಾಕೊಳ್ಳೋಣ ಇವೆರಡು ಸ್ವಲ್ಪ ಫ್ರೈ ಮಾಡೋಣ ಒಂದು 2 ಮಿನಿಟ್ಸ್ ಅಷ್ಟೇ ಸ್ನೇಹಿತರೆ 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು ಈಗ ಅದರಲ್ಲಿ ನಾವು ಆಗ್ಲೇ ಮಿಕ್ಸಿಗೆ ಹಾಕಿಟ್ಕೊಂಡಿರೋದನ್ನ ಹಾಕೋಣ ಆಗಲೇ ನಾಲ್ಕು ಪದಾರ್ಥಗಳನ್ನು ನಾವು ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ವಲ್ಲ ಅದನ್ನು ಈಗ ಬಾಣಲೆಯಲ್ಲಿ ಹಾಕ್ತಾ ಇದ್ದೀನಿ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಸೇರಿಸೋಣ ನಮಗೆ ಗ್ರೇವಿ ಬೇಕಲ್ವಾ ಅದಕ್ಕಾಗಿ ನೀರು ಸ್ವಲ್ಪ ಸೇರಿಸೋಣ ನಮಗೆ ಯಾವ ರೀತಿ ಬೇಕೋ ಥಿಕ್ನೆಸ್ ಇರಬೇಕಾ ಇಲ್ಲ ನೀರಾಗಿರಬೇಕಾ ನೋಡಿಕೊಂಡು ಇದು ಇನ್ನೂ ಸ್ವಲ್ಪ ಫ್ರೈ ಆದರೆ ಗಟ್ಟಿ ಆಗುತ್ತೆ ನೋಡಿಕೊಂಡು ಸ್ವಲ್ಪ ಇನ್ನು ಸ್ವಲ್ಪ ನೀರು ಹಾಕ್ಕೊಂತೀನಿ ನಾನು ಈಗ ಪನ್ನೀರ್ ಹಾಕೊಂತೀನಿ ಪನ್ನೀರನ್ನು ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈಗ ಹಾಕ್ಕೊತಾ ಇದ್ದೀನಿ
ನಾವು ಆಗಲೇ ಎಲ್ಲ ಫ್ರೈ ಮಾಡಿ ಮಿಕ್ಸಿಗೆ ಹಾಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಇದನ್ನ ಫ್ರೈ ಮಾಡೋ ಅವಶ್ಯಕತೆ ಇರಲಿಲ್ಲ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ ಈ ಪನೀರ್ ಗಟ್ಟಿ ಆಗಿಬಿಡುತ್ತೆ ಸ್ಮೂತ್ ಇರೋದಿಲ್ಲ ಈಗ ಆಗಲೇ ತೆಗೆದುಕೊಂಡಿದ್ದ ಸಾಲ್ಟ್ ಅನ್ನು ಹಾಕಿಬಿಡ್ತಾ ಇದೀನಿ ಈಗ ಇದಕ್ಕೆ ನಾವು ಮುಚ್ಚಳ ಹಾಕೋಣ ಮುಚ್ಚಳ ಹಾಕಿ ಒಂದು 5 ರಿಂದ 8 ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನ ಒಂದು 8 ನಿಮಿಷ ನೋಡಿ ಸ್ನೇಹಿತರೆ ಇದು ಒಂದ ಸಾರಿ ಕಲಸ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಇದು ತಳ ಹತ್ತುತ್ತೆ ಅದರಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು 3 ನಿಮಿಷ ಆಗಿದೆ ಇನ್ನ ಸ್ವಲ್ಪ ಹೊತ್ತು ನಾವು ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ನಮ್ಮ ಗ್ರೇವಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ರೀತಿ ತಳ ಕುತ್ಕೊಂಡು ಎಣ್ಣೆ ಬಿಡ್ತಾ ಇದೆ ನೋಡಿ ಈಗ ಕರಿ ಆಗಿದೆ ಅಂತ ಲೆಕ್ಕ ಇದು ಈಗ ನಮ್ಮ ಬಟರ್ ಪನ್ನೀರ್ ಕರಿ ರೆಡಿ ಆಗಿದೆ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸೋಣ ಸ್ನೇಹಿತರೆ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಈಗ ನಮ್ಮ ಬಟರ್ ಪನ್ನೀರ್ ಕರಿ ರೆಡಿ ಆಗೋಗಿದೆ ಇನ್ನ ಸ್ಟವ್ ಆಫ್ ಮಾಡೋಣ ಈಗ ನಮ್ಮ ಬಟರ್ ಪನ್ನೀರ್ ಕರಿಯನ್ನ ನಾವು ಸರ್ವಿಂಗ್ ಬೌಲ್ ಅಲ್ಲಿ ತಗೊಳ್ಳೋಣ ನೋಡಿ ಸ್ನೇಹಿತರೆ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಇದು ಪೂರಿ ಜೊತೆಗೆ ಚಪಾತಿ ಜೊತೆಗೆ ಪರೋಟಾ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಎಲ್ಲದರಲ್ಲೂ ನಾವು ಟೇಸ್ಟ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಬಟರ್ ಪನ್ನೀರ್ ಕರಿ ರೆಡಿ ಆಗೋಗಿದೆ ಗಾರ್ನಿಶ್ ಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಅದರ ಮೇಲೆ ಸ್ವಲ್ಪ ಬೆಣ್ಣೆ ಸಹ ಹಾಕ್ತಾ ಇದೀನಿ ಬೆಣ್ಣೆ ಹಾಕಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ನಮ್ಮ ಮೈಗೂ ಒಳ್ಳೆಯದು ಅದು ಬಟರ್ ತಿನ್ನಬಾರದು ಅಂತಾರೆ ಆದರೆ ನಮಗೆ ಇದು ಡಯಟ್ ಫುಡ್ ಕೂಡನೂ ಇದು ಫುಲ್ ನಮಗೆ ಎನರ್ಜಿ ಕೊಡುತ್ತೆ ಫುಲ್ ವಿಟಮಿನ್ಸ್ ಇದೆ ಇದರಲ್ಲಿ ಅದರಿಂದ ನಾವು ತಿನ್ನಲೇಬೇಕು ಮಕ್ಕಳಿಗೂ ಇಡಬೇಕು ವಯಸ್ಸಾಗಿರೋರಿಗೂ ಇಡಬೇಕು ನಾವು ತಿನ್ನಬೇಕು ಆರೋಗ್ಯವಾಗಿರೋಣ ತಿಂದು ವಾರಕ್ಕೆ ಒಂದು ಸಾರಿ ಅಥವಾ ಎರಡು ಸಾರಿ ಇದನ್ನು ಮಾಡ್ಕೊಂಡು ಮನೆಯಲ್ಲಿ ಮಕ್ಕಳಿಗೆ ವಯಸ್ಸಾದವರಿಗೆ ನಾವು ತಿಂತಾ ಇದ್ದರೆ ಎಷ್ಟೋ ಹೆಲ್ದಿಯಾಗಿರ್ತೀವಿ ಹೆಲ್ದಿ ಇದೆ ಡಿಶಸ್ ಎಲ್ಲನೂ ಇದರಲ್ಲಿ ಆರಾಮಾಗಿ ಮಾಡ್ಕೋಬೋದು ನಾವು ಚೆನ್ನಾಗಿರುತ್ತೆ ಮಾಡ್ಕೊಂಡ್ರೆ ತಿನ್ನೋಕ್ಕೂ ಸೂಪರ್ ಟೇಸ್ಟಿ ಆಗಿರುತ್ತೆ ಸ್ನೇಹಿತರೆ ನೋಡಿ ನಮ್ಮ ಪನ್ನೀರ್ ಕರಿ ರೆಡಿ ಬಟರ್ ಪನ್ನೀರ್ ಕರಿನ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡಿದಿರಲ್ಲ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಮಾಡ್ಕೊಂಡು ತಿನ್ನಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಅಲ್ಲಿ ಹೇಳಿ ನಮ್ಮ ಚಾನೆಲ್ ಹೆಸರು ಅಕ್ಕ ಪ್ರೇಮ ನಾನು ನಿಮ್ಮ ಬೇಬಕ್ಕ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನಾಳೆ ನಾನು ಮತ್ತೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ